ಉಪಚುನಾವಣೆಯಲ್ಲಿ ಬಿಜೆಪಿಗೆ ಇದೀಗ ಬಂಡಾಯದ ಬಿಸಿ ಕೂಡ ಕಾಡ್ತಾ ಇರುವಂತದ್ದು. ಉಪಚುನಾವಣೆಯಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ಎದುರಾಗಿದೆ. ಬಿಜೆಪಿಗೆ ಇದೀಗ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಕಾಗವಾಡ ಕ್ಷೇತ್ರ. ಬಿಜೆಪಿ ಮಾಜಿ ಶಾಸಕ ರಾಜು ಕಾಗೆ ಬಿಜೆಪಿ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅವರಿಗೆ ಮನವೊಲಿಕೆ ಕೂಡ ಆಗಿರುವಂತದ್ದು, ಹಾಗಾದ್ರೆ ಮುಂದೆ ಏನಾಗಬಹುದು ಅಂತ ಹೇಳಿ ಬಹುದೊಡ್ಡ ಪ್ರಶ್ನೆ ಕೂಡ ಇರುವಂತದ್ದು. ಇಂದು ಉಗಾರ ಪಟ್ಟಣದಲ್ಲಿ ಕಾರ್ಯಕರ್ತರ ಸಭೆಯನ್ನ ಕೂಡ ಕರೆದಿದ್ದಾರೆ ರಾಜು ಕಾಗೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಉಗಾರ ಪಟ್ಟಣದಲ್ಲಿ ಇವತ್ತು ಕಾರ್ಯಕರ್ತರ ಜೊತೆ ರಾಜು ಕಾಗೆ ಸಭೆಯನ್ನ ಕೂಡ ಮಾಡ್ತಾರೆ. ಇಲ್ಲಿ ನಿರೀಕ್ಷೆ ಇತ್ತು ಅವರಿಗೆ ಟಿಕೆಟ್ ಸಿಗಬಹುದು ಅಂತ ಹೇಳಿ, ಆದರೆ ಟಿಕೆಟ್ ಕೈ ತಪ್ಪುವ ಹಿನ್ನೆಲೆಯಲ್ಲಿ ಇದೀಗ ಅವರ ಬೆಂಬಲಿಗರು ಅವರು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮನವೊಲಿಕೆಯ ಪ್ರಯತ್ನ ಕೂಡ ಆದರೂ ಇಲ್ಲಿ ಅವರು ಒಪ್ಕೊಳ್ತಾ ಇಲ್ಲ. ಉಪಚುನಾವಣೆ ಬಂದದ್ದೇ ಆದರೆ ನಾನು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ತೇನೆ, ಅದರಲ್ಲಿ ಯಾವ ಸಂದೇಶನೂ ಇಲ್ಲ, ಅನುಮಾನನೂ ಬೇಡ. ಮುಂದಿನ ನಿರ್ಣಯಗಳನ್ನು ಆಮೇಲೆ ನಾನು ತಿಳಿಯಲಿಕ್ಕೆ ಬಯಸ್ತೇನೆ. ಯಾವ ಕಾಲಕ್ಕೆ ನೀವು ಬಿಜೆಪಿ ಪಕ್ಷ ತೋರಿದಿಲ್ಲ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ಚೇತನ್, ಇಲ್ಲಿ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಒಂದು ರೀತಿಯಲ್ಲಿ ಬಂಡಾಯದ ಬಿಸಿ ಎದುರಾಗಿರುವಂತದ್ದು, ಏನಾಗಬಹುದು ಅಂತ ಹೇಳಿ ಕಾಗವಾಡ ಕ್ಷೇತ್ರದಲ್ಲಿ? ಖಂಡಿತವಾಗಿಯೂ ಅಶ್ವದ, ಏನು ಬೆಳಗಾವಿ ಜಿಲ್ಲೆ ಕಾಗವಾಡ ಮತಕ್ಷೇತ್ರ ಇದೆ. ಶಾಸಕ ಕಾಂಗ್ರೆಸ್ ಶಾಸಕ ಶ್ರೀಮಂತ್ ಪಾಟೀಲ್ ಅವರಿಂದ ಅನರ್ಹರಾದ ಕಾರಣ ಈಗ ಉಪಚುನಾವಣೆ ನಡೀತಾ ಇದೆ. ಹೀಗಾಗಿ ಇಲ್ಲಿ ಮೊದಲಿನಿಂದಲೂ ಏನು ರಾಜು ಕಾಗೆ ಮೂರು ಬಾರಿ ಬಿಜೆಪಿ ಶಾಸಕರಾಗಿದ್ರು, ಕಳೆದ ಬಾರಿ ಕಡಿಮೆ ಅಂತರಗಳಿಂದ ಶ್ರೀಮಂತ್ ಪಾಟೀಲ್ ಅವರದ್ದು ಸೋತಿದ್ರು. ಹೀಗಾಗಿ ಈಗ ಶ್ರೀಮಂತ್ ಪಾಟೀಲ್ ಅವರನ್ನ ಬಿಜೆಪಿ ಗಾಳಾಕಿದ್ದು ಬಿಜೆಪಿ ಅವರಿಗೆ ಟಿಕೆಟ್ ನೀಡುತ್ತೆ ಅನ್ನೋ ಮಾತುಗಳು ಈಗಾಗಲೇ ಕ್ಷೇತ್ರದಲ್ಲಿ ಹರಿದಾಡ್ತಿದ್ದಾವೆ. ಹೀಗಾಗಿ ಶ್ರೀಮಂತ್ ಪಾಟೀಲ್ ಅವರಿಗೆ ಟಿಕೆಟ್ ಸಿಗುತ್ತೆ ಎಂದು ತಿಳಿದು ಇವತ್ತು ರಾಜು ಕಾಗೆ ಅವರು ಏನು ಸಭೆಯನ್ನು ಕರೆದಿದ್ದಾರೆ. ತಮ್ಮ ಏನು ಕ್ಷೇತ್ರದ ಏನು ತಮ್ಮ ಅಭಿಮಾನಿಗಳು ತಮ್ಮ ಕಾರ್ಯಕರ್ತರನ್ನು ಕರೆದು ಅವರ ಅಭಿಪ್ರಾಯ ಸಂಗ್ರಹ ಮಾಡಲಿದ್ದಾರೆ. ಒಂದು ವೇಳೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕಾ ಅಥವಾ ನಾನು ಬಿಜೆಪಿಯಿಂದಾನೇ ಉಳಿಬೇಕಾ ಅಥವಾ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಈಗಾಗಲೇ ತೀರ್ಮಾನಗಳನ್ನ ಇವತ್ತು ರಾಜು ಕಾಗೆ ಅವರು ಕೈಗೊಳ್ಳಿದ್ದಾರೆ. ಹೀಗಾಗಿ ಬಿಜೆಪಿ ಪಕ್ಷಕ್ಕೆ ಒಂದ್ ಕಡೆ ಬಂಡಾಯದ ಬಿಸಿ ಏನು ಎದ್ದೇಳಿದೆ ಅಂತ ಹೇಳ್ಬೋದು. ಇವತ್ತು 11 ಗಂಟೆಗೆ ಸುಮಾರಿಗೆ ಈ ಸಭೆ ಆರಂಭವಾಗಲಿದೆ. ಏನು ಬೆಳಗಾವಿ ಜಿಲ್ಲೆ ಉಗಾರ್ಪಟ್ಟಣದಲ್ಲಿ ಏನು ಕಾರ್ಯಾಲಯ ಇದೆ, ಅವ್ರ ಕಾರ್ಯಾಲಯದಲ್ಲಿ ಸಭೆಯನ್ನು ಕಾರ್ಯಕರ್ತರ ಸಭೆ ಕರೆದು ಅಭಿಪ್ರಾಯ ಸಂಗ್ರಹ ಮಾಡಲಿದ್ದಾರೆ. ಯಶೋಧ, ಅಂದ್ರೆ ಒಂದ್ ವೇಳೆ ಈಗ ಟಿಕೆಟ್ ಕೈ ತಪ್ಪಿದ್ರೆ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆಯಾ, ಹೇಗೆ ಅಂತ ಹೇಳಿ? ಖಂಡಿತವಾಗಿ ಯಶೋಧ, ಒಂದ್ ಹಂತದಲ್ಲಿ ಈಗಾಗಲೇ ಕಾಂಗ್ರೆಸ್ ಮುಖಂಡರು ಕೂಡ ಅವರನ್ನು ಸಂಪರ್ಕ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತೊಂದ್ ಕಡೆ ಏನು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಕಣಕ್ಕಿಳಿಯುವ ಸಾಧ್ಯತೆಗಳು ಅನ್ನೋ ಮಾತುಗಳು ಹೇಳಿ ಬರ್ತಾ ಇದೆ. ಹೀಗಾಗಿ ಪ್ರಕಾಶ್ ಹುಕ್ಕೇರಿ ಅವರೇ ಸ್ವತಃ ರಾಜು ಕಾಗೆ ಅವರು ನಿಂತರೆ ನಾನು ಹಿಂಸರ್ತೀನಿ ಅನ್ನೋ ಮಾತುಗಳನ್ನ ಕಾಂಗ್ರೆಸ್ ಮುಖಂಡರ ಮುಂದೆ ಹೇಳಿದ್ದಾರೆ. ಅವರು ಕಾಂಗ್ರೆಸ್ ಬಂದ್ರೆ ಸ್ವಾಗತ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅನ್ನೋ ಮಾತು ಹೇಳಿ ಆಗ್ತಾ ಇದೆ. ಒಟ್ಟಿನಲ್ಲಿ ಬಿಜೆಪಿ ಪಕ್ಷ ಒಂದ್ ವೇಳೆ ಶ್ರೀಮಂತ್ ಪಾಟೀಲ್ ಅಥವಾ ಅವರ ಪುತ್ರ ಶ್ರೀನಿವಾಸ್ ಪಾಟೀಲ್ ಅವರಿಗೆ ಟಿಕೆಟ್ ನೀಡಿದ್ದೆ ಅದಲ್ಲಿ ರಾಜು ಕಾಗೆ ಬಂಡಾಯ ಹೇಳೋದು ಅಂತ ನಿಶ್ಚಿತ ಅಂತಾನೆ ಹೇಳಾಗ್ತಾ ಇದೆ ಯಶೋಧ. ಓಕೆ, ಥ್ಯಾಂಕ್ ಯು ಚೇತನ್.